ಶಿವಾನಂದ ಸರ್ಕಲ್ ಕಡೆ ಬರಬೇಡಿ, ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಯಾಕೆ? ಅದಕ್ಕೆ ಕಾರಣ ಅವರ ವಿರುದ್ಧ ಬೀದಿಗಿಳಿತಾ ಇದ್ದಾರೆ ಪವರ್ ಸ್ಟಾರ್ ಅಪ್ಪು ಫ್ಯಾನ್ಸ್. ಪುನೀತ್ರನ್ನ ನಿಂದಿಸಿದ್ದಕ್ಕೆ ಕೆಂಡಾಮಂಡಲರಾಗಿದ್ದಾರೆ ಅಭಿಮಾನಿಗಳು. ದೊಡ್ಡಮನೆ ಕುಟುಂಬದ ಅಭಿಮಾನಿಗಳಿಂದ ಭಾರಿ ಪ್ರತಿಭಟನೆ ನಡೀತಾ ಇದೆ. ಅಣ್ಣವರು ಶಿವಣ್ಣ ಅಪ್ಪು ಅಭಿಮಾನಿಗಳಿಂದ ಅವರ ವಿರುದ್ಧ ಪ್ರೊಟೆಸ್ಟ್ ನಡೀತಾ ಇದೆ. ಶಿವಾನಂದ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ 10 ಗಂಟೆಗೆ, ಕರೆಕ್ಟ್ ಆಗಿ 10 ಗಂಟೆಗೆ ಪ್ರತಿಭಟನೆ ಶುರುವಾಗುವಂಥದ್ದು. ಫಿಲಂ ಚೇಂಬರ್, ಶಿವಾನಂದ ಸರ್ಕಲ್ ಬಳಿ ಇರ್ತಕ್ಕಂಥ ಫಿಲಂ ಚೇಂಬರ್, ಅದರ ಮುಂಭಾಗದಲ್ಲೇ ಈ ಒಂದು ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರನ್ನ ಬಂದೋಬಸ್ತ್ಗೋಸ್ಕರ ನಿಯೋಜನೆ ಮಾಡಲಾಗಿದೆ. ಅಪ್ಪು ಬ್ರಿಗೇಡ್ ನೇತೃತ್ವದಲ್ಲಿ ಸಾವಿರಾರು ಮಂದಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಅಪ್ಪು ಫ್ಯಾನ್ಸ್ ಬರ್ತಾ ಇದ್ದಾರೆ. ಅಪ್ಪು ಫ್ಯಾನ್ಸ್ಗೆ ಕನ್ನಡ ಪರ ಸಂಘಟನೆಗಳು ಸಹ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ವಿರುದ್ಧ, ಶಿವಣ್ಣ ವಿರುದ್ಧ, ಅಣ್ಣವರ ಕುಟುಂಬದ ವಿರುದ್ಧ ಅವಹೇಳನಕಾರಿಯಾಗಿ ಆಕ್ಷೇಪಾರ್ಹ ಪದಗಳನ್ನು ಬಳಸ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ನಿಂದನೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ನಿಂದನೆಗೆ ವ್ಯಾಪಕ ಆಕ್ರೋಶವು ಸಹ ವ್ಯಕ್ತವಾಗ್ತಾ ಇದೆ. ಸೊ ಹೀಗಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು, ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಅಪ್ಪು ಫ್ಯಾನ್ಸ್ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಸ್, ಸದ್ಯ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾ ನಮ್ಮ ಕರೆಸ್ಪಾಂಡೆಂಟ್ ದತ್ತರಾಜು ಇದೀಗ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ದತ್ತರಾಜು, ರಾಜ್ಯದ ಮೂಲೆ ಮೂಲೆಯಿಂದ ಅಪ್ಪು ಅಭಿಮಾನಿಗಳು ಇವತ್ತು ಬೆಂಗಳೂರಿಗೆ ಬಂದಿರತಕ್ಕಂಥದ್ದು, ಪ್ರತಿಭಟನೆ ಎಷ್ಟೊತ್ತಿಗೆ ಶುರುವಾಗುತ್ತೆ, ಯಾವ ರೀತಿಯಾದಂಥ ಪರಿಸ್ಥಿತಿ ಸದ್ಯ ಕಂಡು ಬರ್ತಾ ಇದೆ ಅಂತ ದತ್ತರಾಜು? ಶಿವು, ಏನಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜ್ಕುಮಾರ್ ಅವರ ಫ್ಯಾಮಿಲಿ ಅಥವಾ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾದಂತಹ ಪೋಸ್ಟ್ಗಳನ್ನು ಹಾಕುವಂಥದ್ದು ಮತ್ತು ಕಮೆಂಟ್ಗಳನ್ನು ಮಾಡುವಂತಹ ಕೆಲಸಗಳನ್ನು ಕೆಲ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ದೂರುಗಳನ್ನು ಕೂಡ ನೀಡುವಂತಹ ಕೆಲಸವನ್ನು ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಮತ್ತು ಪುನೀತ್ ರಾಜ್ಕುಮಾರ್ಗಳ ಬ್ರಿಗೇಡ್ ಅನ್ನೋ ಒಂದು ಅಭಿಮಾನಿಗಳ ಬಳಗ ನೇರವಾಗಿ ಬಂದು ಫಿಲ್ಮ್ ಚೇಂಬರ್ಗೆ ದೂರನ್ನು ನೀಡುವಂತಹ ಕೆಲಸವನ್ನು ಕೂಡ ಮಾಡಿತ್ತು. ಆದರೆ ಈ ಥರ ಯಾವುದೇ ರೀತಿಯ ಆಕ್ಷನ್ ಕೂಡ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ನೇರವಾಗಿ ಪ್ರತಿಭಟನೆ ಮಾಡುವಂತಹ ಕೆಲಸಕ್ಕೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ನೇರವಾಗಿ ಬಂದು ಇಲ್ಲಿ ಭಾಮ ಹರೀಶ್ ಅವರನ್ನು ಭೇಟಿಯಾಗುತ್ತೆ. ನಂತರದಲ್ಲಿ ಇಲ್ಲಿ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಆದಷ್ಟು ಬೇಗ ಯಾರ್ಯಾರು ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ ಆ ಕಮೆಂಟ್ಸ್ಗೆ ತಕ್ಕನಾದಂತಹ ಒಂದು ಏನು ಎಲ್ಲ ಕಾಪಿಗಳು ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು ಅಥವಾ ಬೇರೆ ಬೇರೆ ಏನು ಸಾಮಾಜಿಕ ಜಾಲತಾಣಗಳಿರ್ಬೋದು, ಅದರ ಆ ಒಂದು ಕಾಪಿಗಳನ್ನು ತಂದು ನೇರವಾಗಿ ಸೈಬರ್ ಕ್ರೈಮ್ಗೆ ಕೂಡ ದೂರನ್ನು ನೀಡುವಂತಹ ಕೆಲಸವನ್ನು ಮಾಡಲಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. 11 ಗಂಟೆಗೆ ಈ ಒಂದು ಪ್ರತಿಭಟನೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿಯಾಗಿ ಈ ರೇಸ್ ಕೋರ್ಸ್ನಿಂದ MG ರೋಡ್ಗೆ ಕನೆಕ್ಟ್ ಆಗುವಂತಹ ಮಾರ್ಗ ಮತ್ತು ಅದೇ ರೀತಿಯಾಗಿ ಮಲ್ಲೇಶ್ವರಂ ಉಳಿದಿರ್ತಕ್ಕಂತಹ ರಾಜಾಜಿನಗರಕ್ಕೆ ಕನೆಕ್ಟ್ ಆಗುವಂತಹ ಒಂದು ಜಾಗ, ಈ ಒಂದು ರೇಸ್ ಕೋರ್ಸ್ನ ಆಸುಪಾಸು ಕಂಪ್ಲೀಟ್ ಆಗಿ ಎಲ್ಲ ಒಂದು ರಸ್ತೆ ಬಂದ್ ಆಗಲಿದೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದು 40-50 ಸಾವಿರದಷ್ಟು ಏನು ಅಭಿಮಾನಿಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ ಅನ್ನೋ ಒಂದು ಲಭ್ಯವಾಗ್ತಾ ಇದೆ. ಓಕೆ ದತ್ತರಾಜು, ಈಗ ಎಸ್ ತಾವೇ ಹೇಳ್ತಾ ಇದ್ರಿ, ಸಾವಿರಾರು ಸಂಖ್ಯೆಯಲ್ಲಿ ಅಸಂಖ್ಯಾತ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತ. ಸೊ ಹಾಗಾಗಿ ಭದ್ರತೆ ಯಾವ ರೀತಿಗೆ ಒದಗಿಸಲಾಗ್ತಾ ಇದೆ, ಪೊಲೀಸರನ್ನ ನಿಯೋಜನೆ ಯಾವ ರೀತಿಯಾಗಿ ಮಾಡಲಾಗ್ತಾ ಇದೆ ಅನ್ನೋದು ದತ್ತರಾಜು? ಚಲನಚಿತ್ರ ವಾಣಿಜ್ಯ ಮಂಡಳಿ ಲಿಮಿಟ್ಸ್ ಬಂದು ಈಗ ಸೆಂಟ್ರಲ್ ಅಂದರೆ ಕೇಂದ್ರ ವಿಭಾಗದ ಪೊಲೀಸರು ಈಗಾಗಲೇ ಎಲ್ಲ ರೀತಿಯ ಬಂದೋಬಸ್ತ್ಗಳನ್ನು ಮಾಡಿಕೊಳ್ಳುವಂತಹ ಕೆಲಸಗಳನ್ನು ಈಗ 10 ಗಂಟೆ ನಂತರದಲ್ಲಿ ಅಂದರೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 10 ಗಂಟೆಗೆ ಈಗ ಎಲ್ಲ ರೀತಿಯ ಬ್ಯಾರಿಕೇಡ್ಗಳನ್ನು ಹಾಕುವಂಥದ್ದು, ಎಷ್ಟು ಜನ ಬರ್ತಾರೆ ಅವರ ಬಗ್ಗೆ ಸರ್ವಿಲಿಯನ್ಸ್ ಮಾಡುವಂಥದ್ದು ಮತ್ತು ವಿಡಿಯೋಗಳನ್ನು ಮಾಡುವಂಥದ್ದು, ಎಲ್ಲಾದರೂ ಸಮಸ್ಯೆಗಳು ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಂದರೆ ಕಾನೂನು ಸುವ್ಯವಸ್ಥೆ ಹದಗೆಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇನ್ನು 10 ಗಂಟೆ ನಂತರದಲ್ಲಿ ಬಂದೋಬಸ್ತ್ಗಳನ್ನು ಅಂದರೆ 100ಕ್ಕೂ ಹೆಚ್ಚು ಪೊಲೀಸ್ಗಳನ್ನು ನಿಯೋಜಿಸುವಂತಹ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸುವಂತಹ ಕೆಲಸವನ್ನು ಕೂಡ ಕೇಂದ್ರ ವಿಭಾಗದ ಪೊಲೀಸರು, ಅದರಲ್ಲೂ ಕೂಡ ಶೇಷಾದ್ರಿಪುರಂ ಸಬ್ ಡಿವಿಷನ್ ಏನಿದೆ ಪೊಲೀಸರು ಕೂಡ ಈ ಒಂದು ಭಾಗಕ್ಕೆ ಬಂದು
ಭದ್ರತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ನಿಯೋಜನೆಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಿಯೋಜನೆಯನ್ನು ಮಾಡುವಂತ ಕೆಲಸಗಳನ್ನು ಕೂಡ ಮಾಡುತ್ತಾರೆ ಒಟ್ಟಿನಲ್ಲಿ ಇವತ್ತು ಒಂದು ಪುನೀತ್ ರಾಜಕುಮಾರ್ ಅವರ ವಿರುದ್ಧವಾಗಿ ಅವಹೇಳನಕಾರಿ ಒಂದು ವಿಚಾರಗಳನ್ನು ಹೇಳ್ತಾ ಇರತಕ್ಕಂತದ್ದು ಮತ್ತು ಅದೇ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾ ಇರತಕ್ಕಂತ ವ್ಯಕ್ತಿಗಳ ವಿರುದ್ಧವಾಗಿ ಕಠಿಣ ರೀತಿಯ ಕ್ರಮಗಳನ್ನು ಕೈಗೊಳ್ಳಿ ಈಗ ಒಂದು ಮೆಮೊರಾಂಡಮ್ ಅನ್ನು ಕೂಡ ಹಾಕೊಡುವಂತ ಕೆಲಸವನ್ನು ಕೂಡ ಅಭಿಮಾನಿಗಳ ಬಳಗ ಏನು ರಾಜಕುಮಾರ್ ಅಭಿಮಾನಿಗಳ ಬಳಗ ಮತ್ತು ಅದೇ ರೀತಿಯಾಗಿ ಪುನೀತ್ ರಾಜಕುಮಾರ್ ಅಭಿಮಾನಿ ಬಳಗ ನೇರವಾಗಿ ಬಂದು ಬಾಮ ಹರೀಶ್ ರವರನ್ನ ಭೇಟಿಯಾಗಿ ಮನವಿಯನ್ನು ಕೊಡಲಿದ್ದಾರೆ ಓಕೆ ರಾಜು ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಗಾಗಿ